ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಇಂದು ನ್ಯೂಸ್ 6 ನಾನು ಲಕ್ಷ್ಮಿ ಶ್ರೀನಿವಾಸ್ ಈ ದಿನದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ ಮೊದಲಿಗೆ ಹೆಡ್ಲೈನ್ಸ್ ಕೋಲಾರ ತಾಲೂಕಿನ ನರಸಾಪುರ ಹೋಬಳಿಯ ಕಾಜಿಕಲ್ಲಹಳ್ಳಿಯಲ್ಲಿ ಭಾನುವಾರ ಆಗಮಿಸಿದ ಎಲ್ಜಿ ಫೌಂಡೇಶನ್ ಸಂಸ್ಥಾಪಕರಾದ ಎಂ ಲಕ್ಷ್ಮಣಗೌಡ ಅವರು ಅಲ್ಲಿನ ನೂತನವಾಗಿ ಪ್ರಾರಂಭ ಮಾಡಿರುವ ಶ್ರೀ ಸ್ವಾಮಿ ದೇವಸ್ಥಾನದ ಕಟ್ಟಡಕ್ಕೆ ತಮ್ಮ ವತಿಯಿಂದ ತಮ್ಮ ಕೈಲಾದ ಸಹಾಯವಾಗಿ 2 ಲಕ್ಷ ನೀಡಿದ್ದು ಮುಂದಿನ ದಿನಗಳಲ್ಲಿ ಇಲ್ಲಿನ ಗೋಪುರಕ್ಕೆ ತಗುಲುವ ಖರ್ಚನ್ನು ಸಹ ತಾವೇ ಭರಿಸುವುದಾಗಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಕಾಜಿ ಕಲ್ಲಹಳ್ಳಿಯ ಗ್ರಾಮಸ್ಥರು ನಮ್ಮ ಊರಿಗೆ ನೀವು ಅತಿಥಿಯಲ್ಲ ನೀವು ನಮ್ಮ ಊರಿನವರು ಎಂದು ಹರ್ಷ ವ್ಯಕ್ತಪಡಿಸಿದರು ದೊಡ್ಡ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದ್ರೆ ಇವರು ವ್ಯವಸಾಯದಲ್ಲೇ ಬೆಳೆದಿರೋದು ಇವರು ತುಂಬಾ ಜನಗಳಿಗೆ ಉಪಯೋಗ ಆಗುವಂತ ಕೆಲಸಗಳು ಮಾಡ್ತಾ ಇದ್ದಾರೆ ಇದು ಮುಂದೆನು ಮಾಡ್ತಾರೆ ಇವರು ಇಂತ ದೇವಸ್ಥಾನದ ಕೆಲಸಗಳು ಮತ್ತು ಶಾಲೆ ಕೆಲಸಗಳು ನಮ್ಮ ಪಕ್ಕದೂರಾದ ಕಲ್ಲಳ್ಳಿ ಅವರು ಅಂದ್ರೆ ಕಲ್ಲಳ್ಳಿ ಕಾಜೆ ಕಲ್ಲಳ್ಳಿ ಅಂದ್ರೆ ನಾನು ಇದೇ ಊರಿನವನೆ ಅಂತ ಹೇಳ್ಕೊಂಡ್ರೆ ತಪ್ಪಾಗಲಾರದು ಯಾಕಂದ್ರೆ ಬೆಳಗ್ಗೆಯಿಂದ ರಾತ್ರಿ ತನಕ ನರಸಾಪುರ ಕಲ್ಲಳ್ಳಿ ಒಲ್ಲಬಿ ದೊಡ್ಡದೇನಲ್ಲ ಇವರು ನಮ್ಮ ಮನೆ ಹತ್ರ ಬಂದಾಗ ಅನಿಸ್ತು ಬಹುಶಃ ನಮಗೇನೋ ಒಂದು ಅದೃಷ್ಟ ಕಾದಿದೆ ಅಂತ ಯಾಕಂದ್ರೆ ಒಂದು ಊರ ಜನ ಮನೆ ತನಕ ಬರೋದಿದೆಯಲ್ಲ ಓ ಮನೆ ಹತ್ರ ನಾವು ಹೋದ್ರೆ ಜನ ಸಿಕ್ಕಲ್ಲ ನಮ್ಮನೆ ಹತ್ರ ಬಂದು ಅವ್ರು ನಿಲ್ತಾರೆ ಅಂದ್ರೆ ಬಹುಶಃ ಅದು ನನ್ನ ಸೌಭಾಗ್ಯನೇ ಅದಕ್ಕಿಂತ ಹೆಚ್ಚಾಗಿ ಈ ಊರಿಗೆ ಬಂದಾಗ ಈ ಊರಿನ ಜನ ನನ್ನನ್ನು ರಿಸೀವ್ ಮಾಡ್ಕೊಂಡಿದ್ದಾಗ್ಬೋದು ಆ ತಾಯಿ ನನ್ನನ್ನು ಇಲ್ಲಿ ಕರೆಸ್ಕೊಂಡು ಮಾರೆಮ್ಮನ ತಾಯಿ ನನಗೆ ಸೇವೆ ಮಾಡಂತ ಮನೋಭಾವ ಕೊಟ್ಟು ಆ ಶಕ್ತಿ ಕೊಟ್ಟರಂಥದ್ದು ಅದಕ್ಕಿಂತ ದೊಡ್ಡ ಸೌಭಾಗ್ಯ ನಮ್ಮ ಗುರುಗಳು ಹೇಳ್ತಾ ಇದ್ರು ನಮ್ಮ ಆಶೀರ್ವಾದ ಅಂತ ನಾವು ಯಾರು ಸ್ವಾಮಿ ಆಶೀರ್ವಾದ ಮಾಡೋಕ್ಕೆ ಒಬ್ಬ ಸರ್ವೇ ಸಾಮಾನ್ಯ ವ್ಯಕ್ತಿ ಭಗವಂತ ನನಗೆ ಆಶೀರ್ವಾದ ಮಾಡಂತ ಶಕ್ತಿ ನನಗೆ ಕೊಟ್ಟಿಲ್ಲ ಸೇವೆ ಮಾಡಂತ ಶಕ್ತಿ ನನಗೆ ಕೊಟ್ಟಿದ್ದಾನೆ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇದ್ದು ನನಗೆ ಇನ್ನೂ ಯಥೇಚ್ಛವಾಗಿ ಸೇವೆ ಮಾಡಂತ ಸೌಭಾಗ್ಯನ ಕಲ್ಪಿಸಿಕೊಟ್ರೆ ಇಂಥ ಒಳ್ಳೊಳ್ಳೆ ಕೆಲಸಗಳು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜನಕ್ಕೆ ಸೌಕರ್ಯಗಳು ಸಿಗುವಂತದಾಗ್ತದೆ ಸರ್ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇದ್ದಿದ್ದೆ ಆದರೆ ಬೇರೆ ಜನಕ್ಕೂ ಕೂಡ ಅನುಕೂಲ ಆಗ್ತದೆ ಅನ್ನೋದನ್ನು ಹೇಳ್ತೀನಿ ವಿನಃ ನಾನು ಒಬ್ಬ ಪಾಮರ ಒಬ್ಬ ರೈತ ಅದರಲ್ಲೂ ಕೂಡ ನಿಮ್ಮ ಮನೆ ಮಗ ನಾನು ಇಲ್ಲಿಂದ ಯಾಕೆ ಬರಬೇಕು ನಾನು ಇಲ್ಲವನೇ ಅಲ್ವಾ ಹಾಗಾಗಿ ನಿಮ್ಮ ಸಹಕಾರ ನಿಮ್ಮ ಸೇವೆ ಮಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದೆ ನನ್ನ ಪುಣ್ಯ ಎಲ್ಲರಿಗೂ ನಮಸ್ಕಾರ ಮಾರಿಕಮ್ಮ ದೇವಸ್ಥಾನ ಮಾರಮ್ಮ ದೇವಾಲಯ ಅಂತ ಸೊ ಊರಲ್ಲಿ ಮಾರಮ್ಮ ದೇವಾಲಯ ಪ್ರಸಿದ್ಧವಾದ ಮಾರಮ್ಮ ಅಂತಾನೆ ಕರೆಯೋದು ಪ್ರಸಿದ್ಧವಾದ ದೇವಾಲಯ ಇದು ಗ್ರಾಮ ದೇವತೆ ಗ್ರಾಮಕ್ಕೆ ಗ್ರಾಮ ದೇವತೆ ಮಾರಮ್ಮನೆ ಸರ್ ಈಗ ದೇವಸ್ಥಾನ ಒಂದಿನ ಅಥವಾ ಒರಿಸ್ಸಾ ಮೂಲದ ಕಂಟೈನರ್ ಚಾಲಕ ಅಮೆಜಾನ್ನಿಂದ ಬುಕ್ ಮಾಡಲಾಗಿದ್ದ 1.5 ಕೋಟಿ ಬೆಲೆ ಬಾಳುವ ಲ್ಯಾಪ್ಟಾಪ್ ಮೊಬೈಲ್ ಫೋನ್ ಹಾಗೂ ಇತರೆ ವಸ್ತುಗಳನ್ನು ಕಂಟೈನರ್ ಅಲ್ಲಿ ತುಂಬಿಸಿಕೊಂಡು ಶನಿವಾರ ಬೆಳಿಗ್ಗೆ ಬೆಂಗಳೂರಿನ ದೇವನಹಳ್ಳಿಯಿಂದ ಹೊಸಕೋಟೆ ಸಮೀಪದ ಹೋಗುವಂತೆ ನಿಗದಿಯಾಗಿತ್ತು ಆದರೆ ಕಂಟೈನರ್ ಚಾಲಕ ದಾರಿ ತಪ್ಪಿಯೋ ಅಥವಾ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ವಸ್ತುಗಳನ್ನು ತನ್ನದಾಗಿಸಿಕೊಳ್ಳುವ ಉದ್ದೇಶದಿಂದ ಲಾರಿಯನ್ನು ದಾರಿ ಮಧ್ಯದಲ್ಲಿ ನಿಲ್ಲಿಸಿ ಕಂಟೈನರ್ನ ಬೀಗ ಹೊಡೆದು ಒಳಗಿದ್ದ ಬೆಲೆ ಬಾಳುವ ಕೆಲ ವಸ್ತುಗಳನ್ನು ದೋಚಿ ಪರಾರಿಯಾಗಿದ್ದಾರೆ ಎಂದು ಆರೋಪಿಸಲಾಗಿದೆ ಕಂಟೈನರ್ ಅನ್ನು ಕೋಲಾರ ಸಮೀಪದ ಚುಂಚದೇನಹಳ್ಳಿ ಖಾಸಗಿ ಹೋಟೆಲ್ ಬಳಿ ನಿಲ್ಲಿಸಲಾಗಿದ್ದು ಚಾಲಕ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಕಂಟೈನರ್ ಲಾರಿಯನ್ನು ಗ್ರಾಮಾಂತರ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಕೈಗೊಂಡಿದ್ದಾರೆ ಗಾಡಿ ನಂಬರ್ ಬರ್ಬೋದು ಐದೆ ಸರ್